ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಬರ್ತಾ ಇದೆ ರಿಲೇಟೆಡ್ ಟು ಡಿಎ ಹೈಕ್. ಸರ್ಕಾರಿ ನೌಕರರ ಒಂದು ಬಹುದಿನದ ಆಸೆ ಆಗಿರುವಂತಹ ಡಿಎ ಹೈಕ್ ಫೈನಲ್ ಆಗಿ ಏನು ಜುಲೈ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಡಿಎ ಹೈಕ್ ಸಿಗಬೇಕಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅತಿ ದೊಡ್ಡದಾಗಿರುವಂತಹ ಒಂದು ಘೋಷಣೆಯನ್ನ ಸದ್ಯದಲ್ಲೇ ಮಾಡಲಾಗುತ್ತಾ ಇದೆ. ಹಣಕಾಸು ಇಲಾಖೆಯೊಂದಿಗೆ ಆಲ್ರೆಡಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಣಕಾಸು ಇಲಾಖೆಯ ಸಚಿವರಾಗಿರುವಂತಹ ಪಂಕಜ್ ಚೌಧರಿ ನಿನ್ನೆ ತಾನೇ ಸದನದಲ್ಲಿ ಹಣಕಾಸು ಇಲಾಖೆಯೊಂದಿಗೆ ಒಂದು ಚರ್ಚೆಗಳನ್ನ ಮಾಡಲಾಗುವುದು ಇದರ ಒಂದು ನಿಟ್ಟಿನಲ್ಲಿ, ಮತ್ತು ಸರ್ಕಾರಿ ನೌಕರರಿಗೆ ಆದಷ್ಟು ಬೇಗ ಒಂದು ಮುಂಬರುವ ಒಂದು ಆಗಸ್ಟ್ ತಿಂಗಳ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿಯೇ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಹೆಚ್ಚುವರಿ ತುಟ್ಟಿ ಭತ್ತೆ ಏನು ಆಗಬೇಕಾಗಿದೆ ಹಣ ಹೆಚ್ಚಳ, ಈ ಒಂದು ಹಣವನ್ನು ಸರ್ಕಾರಿ ನೌಕರ ಅಕೌಂಟ್ಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಇಲ್ಲಿ ತುಂಬಾ ಗಂಭೀರವಾಗಿ ಮಾಡಲಾಗ್ತಾ ಇದೆ, ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ. ಹಾಗಾದರೆ ಮೋದಿ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರದ ಮಧ್ಯೆ ಪೈಪೋಟಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಕೇಂದ್ರದಲ್ಲಿ ಮೋದಿ ಸರ್ಕಾರ ಮುಂದಿನ ಒಂದು ಎಲೆಕ್ಷನ್ಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರ ಮನಗೆಲ್ಲೋಕೆ ಮುಂದಾಗಿದ್ರೆ, ರಾಜ್ಯದಲ್ಲಿ ಸರ್ಕಾರಿ ನೌಕರ ಮನಗೆಲ್ಲೋಕೆ ಸಿದ್ದರಾಮಯ್ಯನವರು ಕೂಡ ಹಿಂದೆ ಬೀಳ್ತಾ ಇಲ್ಲ. ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂಥ ತುಟ್ಟಿ ಭತ್ತೆ ಹೆಚ್ಚಳ, ಸರ್ಕಾರಿ ನೌಕರಿಗೆ ಸಿಗಬೇಕಾಗಿರುವಂಥ ವೇತನ ಹೆಚ್ಚಳವನ್ನು ತಕ್ಷಣದಿಂದಲೇ ನಾವು ಕೂಡ ಜಾರಿ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಎರಡನೇ ಮತ ಇಲ್ಲ ಅನ್ನೋ ಒಂದು ಮಾತನ್ನು ಸರ್ಕಾರಿ ನೌಕರರ ಪರವಾಗಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಈ ಒಂದು ಪೈಪೋಟಿಯಲ್ಲಿ ಮುಂದಾಗ್ತಾರೆ? ಕೇಂದ್ರದಲ್ಲಿ ಕೊಟ್ಟ ತಕ್ಷಣ ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಡಿಲೇ ಮಾಡದೆ ಅದೇ ಒಂದು ತಿಂಗಳಿನಲ್ಲಿ ಅದೇ ಒಂದು ವಾರದಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಮಾತ್ರದ ಡಿಎ ಹೆಚ್ಚಳವನ್ನ ನಾವು ಕೂಡ ನೀಡ್ತೀವಿ ಅನ್ನೋ ಒಂದು ಮಾತನ್ನು ಸರ್ಕಾರಿ ನೌಕರರ ಪರವಾಗಿ ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ದಾರೆ? ಅವರ ಒಂದು ಇಲಾಖೆಯೊಂದಿಗೆ ಚರ್ಚೆಗಳು ನಡೀತಾ ಇದೆಯಾ? ಮೋದಿ ಸರ್ಕಾರ ಅಂತೂ ಸರ್ಕಾರಿ ನೌಕರಿಗೆ ನೀಡೋಕೆ ಇಲ್ಲಿ ಫಸ್ಟ್ ಬಹುಮತವನ್ನ ವ್ಯಕ್ತಪಡಿಸ್ತಾ ಇದ್ದು, ತುಂಬಾನೇ ಬೇಗ ಸರ್ಕಾರಿ ನೌಕರರ ಹೆಸರಿಗೆ ಒಂದು ಅಧಿಕೃತವಾಗಿರುವಂತಹ ಆದೇಶ ಬೀಳಲಿದೆ. ಅಂಡ್ ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್ ಕೂಡ ಇರುವಂತದ್ದು ಈ ಒಂದು ವಿಡಿಯೋದಲ್ಲಿ. ಎಐಸಿಬಿ ಇಂಡೆಕ್ಸ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಅದರಲ್ಲಿರುವಂತ ಒಂದು ಡೇಟಾ ಏನ್ ಹೇಳ್ತಾ ಇದೆ, ಸರ್ಕಾರಿ ನೌಕರಿಗೆ 4% ಅಂದ್ರೂ ಕೊಟ್ಟರು ಕೂಡ ಅದು ಕಡಿಮೆ, ಈವನ್ 5% ನೀಡಬೇಕು, ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಹಾಗಾಗಿ ಸರ್ಕಾರಿ ನೌಕರರು ಯಾವುದೇ ರೀತಿಯಾದಂಥ ಡೇಟಾ ಮಿಸ್ ಮಾಡಬಾರದು ಅಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಏನಕ್ಕಂದರೆ ನಾವು ಸರ್ಕಾರಿ ನೌಕರರು ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆಲ್ ರೈಟ್, ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿ ಆಗಲಿ ಕೇಂದ್ರ ಸರ್ಕಾರ ಬಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಒಂದು ಜುಲೈ ತಿಂಗಳಲ್ಲಿ ನೀಡಬೇಕಾಗಿರುವಂತಹ ಡಿಎ ಇನ್ನು ಪೆಂಡಿಂಗ್ ಉಳಿದಿದ್ದು, ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಸೂತ್ರಗಳಿಂದ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರಿಗೆ ಮತ್ತೆ 4% ಡಿಎ ಹೆಚ್ಚಳದೊಂದಿಗೆ ಸರ್ಕಾರಿ ನೌಕರರ ಒಂದು ಸಂಬಳವನ್ನ ಹೀಗೆ ಸದ್ಯಕ್ಕೆ ನಡೀತಾ ಇರುವಂತಹ ಎಐಸಿಪಿಐಎನ್ ಇಂಡೆಕ್ಸ್ ಅನ್ನ ಆಧಾರದಲ್ಲಿಟ್ಟುಕೊಂಡು ಮತ್ತೆ 4% ನಿಂದ ಹೆಚ್ಚಳ ಮಾಡಿದರೆ ಗ್ರೂಪ್ ಡಿ ನೌಕರರಿಗೆ ಯಾವ ರೀತಿಯಾಗಿ ಹೆಚ್ಚಳ ಸಿಗಲಿದೆ, ಹಾಗೂ ಈ ಒಂದು ಡಿಎ ಹೈಕ್ ಪೂರ್ವಾನ್ವಯವಾಗಿ ಜಾರಿ ಆಗಲಿದೆಯಾ, ಪೂರ್ವಾನ್ವಯವಾಗಿ ಜಾರಿ ಆದ್ರೆ ಯಾವ ಒಂದು ತಿಂಗಳಿನಿಂದ ಆಗಲಿದೆ, ಮತ್ತು ಸರ್ಕಾರಿ ನೌಕರರ ಅಕೌಂಟ್ಗೆ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಯಾವ ರೀತಿಯಾದಂತಹ ಒಂದು ಲಂಪ್ಸಮ್ ಅಮೌಂಟ್ ಅಕೌಂಟ್ಗೆ ಸೇರಲಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ಅದ್ರ ಜೊತೆಗೇನೆ ನಮ್ಮ ಒಂದು ಆರ್ಥಿಕ ಇಲಾಖೆ ಹಣಕಾಸು ಇಲಾಖೆ ಅಧ್ಯಕ್ಷರಾಗಿರುವಂತಹ ಪಂಕಜ್ ಚೌಧರಿ ಅವರು ಏನ್ ಹೇಳ್ತಾ ಇದ್ದಾರೆ, ಸರ್ಕಾರಿ ನೌಕರರ ಡಿಎ ಪ್ರತಿಯೊಂದು ವರ್ಷದಲ್ಲಿ 2 ಬಾರಿ ಇನ್ಕ್ರೀಸ್ ಆಗ್ಬೇಕಂತ ಒಂದು ನಿಯಮಾವಳಿ ಇರುವಂತದ್ದು ನಮ್ಗೆಲ್ಲರೂ ಗೊತ್ತಿರುವಂತಹ ವಿಷಯ. ಹಾಗಾದ್ರೆ ಆ ಒಂದು 7ನೇ ವೇತನ ಆಯೋಗ ನೀಡಿರುವಂತಹ ನಿಯಮಾವಳಿಯನ್ನ ಸರ್ಕಾರ ಯಾವ ರೀತಿಯಾಗಿ ಫಾಲೋ ಮಾಡ್ತಾ ಇದೆ? ಅದ್ರ ಜೊತೆಗೇನೆ ಎಚ್ಆರ್ಎ ಕೂಡ ಡಿಎ ಸುಮಾರು 50%ಗೆ ತಲುಪ್ತಾ ಇರೋದ್ರಿಂದ 6% ಎಚ್ಆರ್ಎ ನಲ್ಲಿ ಇನ್ಕ್ರೀಸ್ ಆಗ್ಬೇಕು ಅಂತ ಸರ್ಕಾರಿ ನೌಕರರ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಲಿ ಅಥವಾ ಕೇಂದ್ರ ಸರ್ಕಾರಿ ನೌಕರರುಗಳ ಸಂಘ ಆಗಲಿ ಇಲ್ಲಿ ಬೇಡಿಕೆಗಳನ್ನ ಇಡ್ತಾ ಇದೆ. ಹಾಗಾದ್ರೆ ಡಿಎ ಸಿಕ್ಕ ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಇರುವಂತದ್ದು ಎಚ್ಆರ್ಎ ನಲ್ಲಿ ಹೈಕ್ ಕೊಡಬೇಕು ಅಂತ. ಸೊ ಎಚ್ಆರ್ಎ ನೆಕ್ಸ್ಟ್ ಮಂತ್ ಗಳಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಡಿಸ್ಕಷನ್ ಆಗಲಿದೆ. ಬಟ್ ಸದ್ಯಕ್ಕೆ ತ್ವರಿತವಾಗಿರುವಂತಹ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕು, ಅದು ಒಂದರೇನೆ ಡಿಎ ಹೈಕ್. ಸೊ ಸರ್ಕಾರಿ ನೌಕರರು ತುಂಬಾನೇ ಜಾಸ್ತಿ ಇದರ ಮೇಲೆ ಒತ್ತು ನೀಡ್ತಾ ಇದ್ದು, ಸರ್ಕಾರಿ ನೌಕರರ ಒಂದು ಡಿಎ ಫೈನಲಿ 40-45% ತಲುಪೋಕ್ ಹೊರಟಿದೆ. ಈ ಒಂದು ಸಮಯದಲ್ಲಿ 8ನೇ ವೇತನ ಆಯೋಗ ಕೂಡ ನಿರ್ಮಾಣ ಮಾಡಲಾಗುವುದು ಅಂತ ಇಲ್ಲಿ ವೇತನ ಸಮಿತಿಗಳಿಗೆ ಕೇಳಲಾಗ್ತಾ ಇದೆ. ಏನಕ್ಕಂದ್ರೆ 7ನೇ ವೇತನ ಆಯೋಗವನ್ನ ಯಾವಾಗ ಜಾರಿ ಮಾಡಲಾಗಿತ್ತು ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರರು ಏನು ಸರ್ಕಾರಿ ನೌಕರ ಒಂದು ಸಂಬಳ ಇರುತ್ತೆ ಪ್ರತಿಯೊಂದು ವರ್ಷದಲ್ಲಿ 2 ಬಾರಿ ಸಂಬಳದಲ್ಲಿ ತುಟ್ಟಿ ಭತ್ತೆ ಮೂಲಕವಾಗಿ 2%
ಆಗಲಿ 5% ಆಗಲಿ ಯಾವ ರೀತಿಯಾಗಿ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ದಟ್ ಇಸ್ ಎಐಸಿಪಿಐನ ಬೆಲೆಗಳು ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ ಆ ಒಂದು ಆಧಾರವನ್ನೇ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಸಂಬಳ ಕೂಡ ಹೆಚ್ಚು ಕಮ್ಮಿ ಮಾಡಬೇಕು ಅನ್ನೋ ಒಂದು ಮಾತನ್ನ ಹೇಳಲಾಗಿತ್ತು ಆ ಒಂದು ರೂಲ್ಸ್ ಪ್ರಕಾರ ನೋಡೋದಾದ್ರೆ ಯಾವಾಗ 7ನೇ ವೇತನ ಆಯೋಗ 2024 ರಲ್ಲಿ 2016 ರಲ್ಲಿ ರಚನೆ ಆಗಿದೆ ಅಲ್ಲಿಂದಲೂ ಕೂಡ ಸರ್ಕಾರಿ ನೌಕರರಿಗೆ ಪ್ರತಿಯೊಂದು ವರ್ಷದಲ್ಲಿ ಖಂಡಿತವಾಗೂ ಕೂಡ ಎರಡು ಬಾರಿ ಡಿಎನ್ ಅಲ್ಲಿ ಹೆಚ್ಚಳ ಸಿಗ್ತಾ ಇದೆ ಎಐಸಿಪಿಐನ ಇಂಡೆಕ್ಸ್ ಅನ್ನು ಆಧಾರದಲ್ಲಿ ಇಟ್ಟುಕೊಂಡು 1% ನಿಂದ ಸ್ಟಾರ್ಟ್ ಆಗಿರುವಂತ ಡಿಎ ಇವಾಗ 50% ಗೆ ತಲುಪೋ ಯಾವಾಗ ಡಿಎ 50% ತಲುಪುತ್ತೆ ಆವಾಗ ಎಲ್ಲಾ ಸರ್ಕಾರಿ ನೌಕರರ ಸಂಬಳವನ್ನ ಆಲ್ಮೋಸ್ಟ್ 45% ರಿಂದ 50% ವರೆಗೆ ಹೆಚ್ಚಳ ಮಾಡಬೇಕಾಗುತ್ತೆ ಕಾರಣ ಇಷ್ಟೇನೆ 7ನೇ ವೇತನ ಆಯೋಗದಲ್ಲಿರುವಂತ ಒಂದು ವೈಜ್ಞಾನಿಕ ರೂಲ್ಸ್ ಗಳ ಪ್ರಕಾರ ಒಬ್ಬ ಸರ್ಕಾರಿ ನೌಕರನ ಒಂದು ಡಿಎ 50% ತಲುಪಿದಾಗ ಡಿಎ ವನ್ನ ಮೆರಿಟ್ ಜೊತೆ ಮಾಡಬೇಕಾಗುತ್ತೆ ನೊಂದಿಗೆ ನಿಮ್ಮ ಬೇಸಿಕ್ 10,000 ಇದ್ರೆ ಅದಕ್ಕೆ 50% ಡಿಎ ಅಂದ್ರೆ 5,000 ರೂಪಾಯಿ ಆಯ್ತು ನಿಮ್ಮ ಬೇಸಿಕ್ 10,000 ದಿಂದ 15,000 ರೂಪಾಯಿ ಇನ್ಕ್ರೀಸ್ ಆಗಲಿದೆ ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಮ ಒಂದು ಎಷ್ಟು ಬೇಸಿಕ್ ಇರುತ್ತೆ ಅದರ ಒಂದು 50% ನಿಮ್ಮ ಬೇಸಿಕ್ ಸ್ಯಾಲರಿಗೆ ಡಿಎ ಹೆಚ್ಚಾಗಲಿದ್ದು ಮತ್ತೆ ಡಿಎನ 1% ನಿಂದ ಸ್ಟಾರ್ಟ್ ಮಾಡಲಾಗುತ್ತೆ ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಒಂದು 8ನೇ ವೇತನ ಆಯೋಗ ಕೊಡಬೇಕಾಗುತ್ತೆ ಅದು ಇಲ್ಲದೆ ಹೋದ್ರೆ ಒಂದು ಹೆಚ್ಚಿನ ಡಿಎನ ಬೇಸಿಕ್ ಜೊತೆ ಮ್ಯಾರ್ಜ್ ಮಾಡುವ ಮುಖಾಂತರ ಸರ್ಕಾರಿ ನೌಕರ ಸಂಬಳವನ್ನ 50% ಗಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಸೊ ಇದು ಡಿಎ ಹೈಕ್ ಅನ್ನೋದು ಕೇಂದ್ರ ಸರ್ಕಾರಿ ನೌಕರಿಗೆ ಮಾತ್ರ ಅಪ್ಲೈ ಆಗುತ್ತೆ ರಾಜ್ಯ ಸರ್ಕಾರಿ ನೌಕರಿಗೆ ಆಗಲ್ಲ ಅನ್ನೋ ಒಂದು ಮಾತುಗಳು ತುಂಬಾ ಸರ್ಕಾರಿ ನೌಕರಿಗೆ ಡೌಟ್ ಇರುತ್ತೆ ಬಟ್ ಇಲ್ಲಿ ನಾನು ಕ್ಲಾರಿಫೈ ಮಾಡೋಕೆ ಇಷ್ಟಪಡ್ತೀನಿ ಡಿಎ ಹೈಕ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ ರಾಜ್ಯ ಸರ್ಕಾರಿ ನೌಕರಾಗಿರ್ಬೋದು ಕೇಂದ್ರ ಸರ್ಕಾರಿ ನೌಕರಾಗಿರ್ಬೋದು ಪಿಂಚಣಿದಾರರಾಗಿರ್ಬೋದು ಅಥವಾ ಫ್ಯಾಮಿಲಿ ಪಿಂಚನರ್ಸ್ ಆಗಿರೋ ಕೂಡ ಅವರಿಗೂ ಕೂಡ ಕಡಿಮೆ 4% ಅಷ್ಟು ಆದ್ರೆ ಶೀಘ್ರದಲ್ಲಿಯೇ ಸರ್ಕಾರಿ ನೌಕರಿಗೆ ಸಿಗಲಿದೆ ಈ ಒಂದು ಗುಡ್ ನ್ಯೂಸ್ ತುಟ್ಟಿ ಬತ್ತಿಯಲ್ಲಿ ಬೊಂಬಾಟ್ ಹೆಚ್ಚಳ ಅಂತ ಹೇಳಲಾಗ್ತಾ ಇದೆ ಸೊ ಕಂಪ್ಲೀಟ್ ನ್ಯೂಸ್ ಅನಾಲಿಸಿಸ್ ನ ನೋಡ್ತಾ ಹೋದ್ರೆ ಯಾವ ರೀತಿಯಾಗಿ ಆಗಲಿದೆ ಡಿಎದಲ್ಲಿ ಹೆಚ್ಚಳ ಮತ್ತು ಯಾವ ರೀತಿಯಾದಂತ ಒಂದು ನ್ಯೂಸ್ ಬರ್ತಾ ಇದೆ ಸೊ ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂತ ಒಂದು ಚರ್ಚೆಯನ್ನ ನಾವು ಮಾಡ್ತಾ ಹೋದ್ರೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಸರ್ಕಾರಿ ನೌಕರಿಗೆ ಈ ಸುದ್ದಿ ಪ್ರಕಟವಾಗಿದೆ ಜುಲೈ 2023 ಹೆಚ್ಚಾಗಿರುವ ಡಿಎ ಹೆಚ್ಚಳದ ನಿರೀಕ್ಷೆ ಶೀಘ್ರದಲ್ಲಿ ಅದಕ್ಕೆ ಒಂದು ತೆರೆ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು ಎಐಸಿಪಿಐ ಸೂಚ್ಯಾಂಕದ ಅಂಕಿಅಂಶಗಳು ಪ್ರಕಟಗೊಂಡ ಬಳಿಕ ಅವರ ತುಟ್ಟಿ ಬತ್ತಿಯಲ್ಲಿ ಎಷ್ಟು ಹೆಚ್ಚಾಗುವುದು ಎಂದು ಸೂಚಿಸಲಾಗುತ್ತದೆ ಬಿಸಿನೆಸ್ ನ್ಯೂಸ್ ಇನ್ ಕನ್ನಡ ಆದರೆ ಅದನ್ನ ಸರ್ಕಾರ ನಿರ್ಧರಿಸುತ್ತದೆ ಮತ್ತು ಸಂಪುಟದ ಅನುಮೋದನೆ ನಂತರ ಅದನ್ನ ಮುಂದುವರಿಸಲಾಗುತ್ತದೆ ಕಳೆದ ಕೆಲವು ದಿನಗಳಿಂದ ಗೊಂದಲ ಸ್ಥಿತಿ ಇದ್ದು ನೌಕರರ ತುಟ್ಟಿ ಬತ್ತಿಗೆ ಸಂಬಂಧಿಸಿದಂತೆ ಕೆಲವು ವರದಿಗಳಲ್ಲಿ 3% ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದರ ಬಗ್ಗೆ ಈಗಿನ ದರ 42%-45%ಕ್ಕೆ ಏರಿಕೆ ಆಗಲಿದೆ ಆದರೆ ಇದು ಎಲ್ಲಿವರೆಗೂ ಆಗುತ್ತೆ ಅಂತ ಇನ್ನು ಸರ್ಕಾರ ಸ್ಪಷ್ಟನೆಯನ್ನ ನೀಡಿಲ್ಲ ಸೊ ಅದಾದ ಮೇಲೆ ವಾಸ್ತವವಾಗಿ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಎಐಸಿಪಿಐನ್ ಅಂಕಿಅಂಶಗಳ ಆಧಾರದ ಮೇಲೆ ತುಟ್ಟಿ ಭತ್ತೆಯನ್ನ ನಿರ್ಧರಿಸಲಾಗುತ್ತದೆ ಜುಲೈ 2023 ಅನ್ವಯವಾಗುವ ತುಟ್ಟಿ ಭತ್ತೆಯು ಎಐಸಿಪಿಐ ಸೂಚ್ಯಂಕವು ಜನವರಿಯಿಂದ ಜೂನ್ ವರೆಗೂ ನಿರ್ಧರಿಸುತ್ತದೆ 6 ತಿಂಗಳ ಅಂಕಿಅಂಶಗಳ ಟ್ರೇಡ್ ನೋಡಿದರೆ ತುಟ್ಟಿ ಭತ್ತೆ 4% ಹೆಚ್ಚಳವಾಗುವುದು ಬಹುತೇಕ ಖಚಿತವಾಗಿದೆ ಎಂದು ಹೇಳಬಹುದು ಇದಕ್ಕಾಗಿ ಈ ಕೆಳಗೆ ಕೊಟ್ಟಿರುವ ಲೆಕ್ಕಾಚಾರವನ್ನ ಕೂಡ ನೀವು ಗಮನಿಸಬಹುದು ಇಂತಹ ಪರಿಸ್ಥಿತಿಯಲ್ಲಿ 3% ಹೆಚ್ಚಳದ ಮಾತು ಬಹುತೇಕ ಅಲ್ಲಗಳೆದಂತಾಗುತ್ತದೆ ಆದರೆ ಅಂತಿಮ ನಿರ್ಧಾರ ಸರ್ಕಾರದ ಮೇಲೆ ಇದೆ ಹಾಗೂ ಸಂಪುಟದಿಂದ ಒಪ್ಪಿಗೆ ಸಿಗುವವರೆಗೂ ಇನ್ನು ಸ್ವಲ್ಪ ಡೌಟ್ಸ್ ಗಳು ಇರುವಂತದ್ದು ಬಟ್ ಫೈನಲ್ ಆಗಿ ಈ ಒಂದು ಎಐಸಿಪಿಐ ನ ನೋಡುವ ಮುಖಾಂತರ ನಾವು ಹೇಳಬಹುದು ಸರ್ಕಾರಿ ನೌಕರಿಗೆ ಸರಿಯಾಗಿ ವೈಜ್ಞಾನಿಕವಾಗಿ ನೀಡಿದ್ರೆ 4% ಖಂಡಿತವಾಗೂ ನೀಡಲೇಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ ಮರೆಯುವ ಹಾಗಿಲ್ಲ ನಿಸ್ಸಂಶಯವಾಗಿ 4% ಹೆಚ್ಚಳ ಸರಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಮಾಧ್ಯಮಗಳಲ್ಲಿ ಪ್ರಕಟಗೊಂಡ ಇಂತಹ ವರದಿಗಳಿಂದ ಸರ್ಕಾರಿ ನೌಕರಿಗೆ ಗೊಂದಲದ ಪರಿಸ್ಥಿತಿ ಆಗಿದೆ ಕೆಲವು ದಿನಗಳ ಹಿಂದೆ 3% ಅಂತ ಹೇಳಲಾಗ್ತಾ ಇತ್ತು ಬಟ್ ಇವಾಗ ಎಐಸಿಪಿಐನ್ ಡೇಟಾನ ನೋಡ್ತಾ ಇದ್ರೆ ಸರ್ಕಾರಿ ನೌಕರಿಗೆ ಖಂಡಿತವಾಗೂ ಕೂಡ 4% ಡಿಎ ಹೆಚ್ಚಳ ಆಗಬೇಕು ಅನ್ನೋದು ಇಲ್ಲಿ ಆಲ್ಮೋಸ್ಟ್ ಖಚಿತವಾಗಿ ಹೇಳಲಾಗ್ತಾ ಇದೆ ಡಿಎನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಅಂತ ಇಲ್ಲಿ ಕೇಳಲಾಗ್ತಾ ಇದೆ ತಜ್ಞರ ಪ್ರಕಾರ ಜುಲೈ 2023 ತುಟ್ಟಿ ಬತ್ತೆ 4%-ಕ್ಕಿಂತ ಕಡಿಮೆ ಹೆಚ್ಚುವುದಿಲ್ಲ ಇದರ ಹಿಂದಿರುವ ತರ್ಕವೆಂದರೆ ಬೆಲೆ ಸೂಚ್ಯಾಂಕ ಅನುಪಾತದಲ್ಲಿ ತೋರಿರುವ ಚಲನೆಯಿಂದಾಗಿ ಡಿಎ ಅಂಕಿಅಂಶ 46% ದಾಟಿದೆ ಜೂನ್ ನಲ್ಲಿ ಸೂಚ್ಯಾಂಕದ ಸಂಖ್ಯೆ 136.6 ನೋಡಿ ಜೂನ್ ನಲ್ಲಿ ಎಐಸಿಪಿಐನ ಒಂದು ಡೇಟಾ 136.4 ಹೆಚ್ಚಳ ಕಂಡಿದೆ ಇದರಲ್ಲಿ ಎಲ್ಲರಿಗೂ ತಲುಪಿದೆ ಇದರ ಆಧಾರದಲ್ಲಿ ಲೆಕ್ಕಾಚಾರ ನೋಡಿದರೆ ಡಿಎ ಸ್ಕೋರ್ 46.24 ತಲುಪುತ್ತದೆ ಈ ಒಂದು ಸೂಚ್ಯಾಂಕವನ್ನ ನೋಡಿದ್ರೆ ಸರ್ಕಾರಿ ನೌಕರಿಗೆ ಕೊಡಬೇಕಾಗಿರುವಂತಹ ಒಂದು ಡಿಎ 46.24 ತಲುಪುತ್ತದೆ ಸುಮಾರು 5% ಡಿಎ ಹೆಚ್ಚಳವನ್ನ ನೀಡಬೇಕಾಗುತ್ತದೆ ಈ ಒಂದು ಎಐಸಿಪಿಐನ ಅಂಕಿಅಂಶವನ್ನ ನೋಡಿದ್ರೆ ಸೊ ಡಿಎ ಅನ್ನು ರೌಂಡ್ ಫಿಗರ್ ನಲ್ಲಿ ನೀಡಲಾಗುತ್ತದೆ ಮತ್ತು ಅದು 0.051 ಕಡಿಮೆ ಇದ್ದರೆ ಅದನ್ನ 46% ಎಂದು ಪರಿಗಣಿಸಲಾಗುತ್ತದೆ
ಬಟ್ ಡಿ ಎನ ರೌಂಡ್ ಫಿಗರ್ ಅಲ್ಲಿ ನೀಡೋದ್ರಿಂದ 0.51 ಏನಿರುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡಲಾಗುತ್ತೆ. ಹಾಗಾಗಿ 46.24 ಅನ್ನ 46 ಅಂತ ಕನ್ಸಿಡರ್ ಮಾಡಲಾಗುತ್ತದೆ ಅನ್ನೋ ಒಂದು ಮಾತನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಓಕೆ, ಸೊ ಇದಾದ್ಮೇಲೆ ಡಿ ಎಲ್ ಲೆಕ್ಕಾಚಾರದ ಬಗ್ಗೆ ಕೂಡ ಒಂದಿಷ್ಟು ಜ್ಞಾನವನ್ನು ಪಡೆದುಕೊಳ್ಳೋಣ. ಡಿಸೆಂಬರ್ 2023 ಸೂಚ್ಯಂಕವು 132.3 ಪಾಯಿಂಟ್ಗಳಾಗಿದ್ದು ಒಟ್ಟು ಡಿಎ ಸ್ಕೋರ್ 42.37 ಪ್ರತಿಶತವಾಗಿದೆ. ಇದರ ನಂತರ ಜನವರಿಯಲ್ಲಿ ಸೂಚ್ಯಂಕವು 132.8 ತಲುಪಿ ಮತ್ತು ಡಿಎ ಸ್ಕೋರ್ 43 ಏರಿಕೆಯಾಗಿದೆ. ಅಂತೆಯೇ ಪ್ರತಿ ತಿಂಗಳ ಈ ಅಂಕಿಅಂಶವನ್ನ ನಿರ್ಧರಿಸಲಾಗುತ್ತದೆ. ಸೊ ಕೆಳಗೆ ಕೊಟ್ಟಿರುವಂತಹ ಲೆಕ್ಕಾಚಾರವನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ. ಸೊ ತಿಂಗಳು ನೋಡ್ತಾ ಇದ್ದೀರಾ, ಜನವರಿ 2023 ಎಸಿಪಿಐ 132.8 ಗೆ ಡಿ ಎ 43% ಬರುತ್ತೆ. ಫೆಬ್ರವರಿಯಲ್ಲಿ ಅಗೇನ್ 43.79, ಮಾರ್ಚ್ ನಲ್ಲಿ 44, ಏಪ್ರಿಲ್ ನಲ್ಲಿ 45, ಮೇ ನಲ್ಲಿ 45.58, ಜೂನ್ ನಲ್ಲಿ 46.24. ಸೊ ಇದು ಫೈನಲ್ ಆಗಿರುವಂತಹ ಡಿ ಎ ಎಷ್ಟು ನೀಡಬೇಕಾಗಿದೆ ಅವರ ಸರ್ಕಾರಿ ನೌಕರರಿಗೆ. ಸೊ 46% ತುಟ್ಟಿ ಬತ್ತೆ ಗ್ಯಾರಂಟಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ನಾವು ಮೇಲೆ ನೀಡುವ ಲೆಕ್ಕಾಚಾರವನ್ನು ನೋಡಿದ್ರೆ ಮತ್ತೊಮ್ಮೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಶೇಕಡಾ 4% ಹೆಚ್ಚಳವಾಗುವುದು ಬಹುತೇಕ ಖಚಿತ ಎಂದು ಹೇಳಬಹುದು. ಇದರಿಂದ ತುಟ್ಟಿ ಬತ್ತೆ ಶೇಕಡಾ 46 ಏರಿಕೆ ಆಗಲಿದೆ. ಇದು ಜುಲೈ 1, 2023 ಇಂದ ಜಾರಿಗೆ ಬರಲಿದೆ. ಆದರೆ ಅದರ ಘೋಷಣೆಯಾಗಿ ಸ್ವಲ್ಪ ಕಾಯಬೇಕಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಸೆಪ್ಟೆಂಬರ್ ಕೊನೆಯಲ್ಲಿ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಘೋಷಿಸಬಹುದು ಎಂದು ಜುಲೈನಿಂದ ಘೋಷಣೆಯಾಗುವವರೆಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಬಾಕಿ ಡಿಎನ ನೀಡಲಾಗುವುದು ಅಂತ. ಸೊ ವೇತನದಲ್ಲಿ ಯಾವ ರೀತಿಯಾದಂತಹ ಹೆಚ್ಚಳ ಆಗುತ್ತೆ, ಉದ್ಯೋಗಿಯ ಮೂಲ ವೇತನ 18,000 ರೂಪಾಯಿ ಏನಾದರೂ ಇದ್ರೆ ಅವರಿಗೆ 46% ಡಿಎ ಅಂದ್ರೆ 8,280 ರೂಪಾಯಿ ತಿಂಗಳು. ಆ್ಯಂಡ್ ಅದ್ರ ಜೊತೆಗೇ ಏನಾದರೂ 42%ಗೆ ನಾವು ನೋಡ್ತಾ ಹೋದ್ರೆ ಇಲ್ಲಿ 7,560 ಆಗುವಂಥದ್ದು. ಸೊ ಇದರ ಒಂದು ಡಿಫ್ರೆನ್ಸನ್ನು ನಾವು ಪಡೆದುಕೊಂಡ್ರೆ 8,280 ಮೈನಸ್ 7,560 ರೂಪಾಯಿ, ಟೋಟಲ್ ಆಗಿ 720 ರೂಪಾಯಿ ಇನ್ಕ್ರೀಸ್ ಆಗ್ತಾ ಇದೆ ಒಂದೇ ಒಂದು ತಿಂಗಳಿಗೆ. ಆ್ಯಂಡ್ ಅದನ್ನು ಇಯರ್ಲಿ ನಾವು ಕನ್ವರ್ಟ್ ಮಾಡಿದ್ರೆ 720 × 12 ದ್ಯಾಟ್ ವಿಲ್ ಬಿ 8,640, ಒಂದು ವರ್ಷಕ್ಕೆ 8,640 ರೂಪಾಯಿ ಒಬ್ಬ ಗ್ರೂಪ್ ಡಿ ಸರ್ಕಾರಿ ನೌಕರರಿಗೆ ಇಲ್ಲಿ 4% ತುಟ್ಟಿ ಭತ್ತೆ ಹೆಚ್ಚಳ ಆಗೋದ್ರಿಂದ ಭರ್ಜರಿಯಾಗಿರುವಂಥ ಒಂದು ಹೆಚ್ಚಳ ಸಿಗಲಿದೆ. ಅದ್ರ ಜೊತೆಗೇ ಗರಿಷ್ಠ ಮೂಲ ವೇತನ ಇನ್ನೊಂದು ಎಕ್ಸಾಂಪಲ್ನ ನಾವು ತೆಗೆದುಕೊಂಡ್ರೆ, ಏನಾದರೂ ಸರ್ಕಾರಿ ನೌಕರ ಒಂದು ಮೂಲ ವೇತನ 56,900 ಆಗಿದ್ದರೆ ಅವರ ಒಂದು 46 ಪ್ರಕಾರ ಲೆಕ್ಕಾಚಾರದಲ್ಲಿ ಎಷ್ಟಾಗುತ್ತೆ, 26,174 ಆಗುತ್ತೆ. ಅದ್ರ ಜೊತೆಗೆ 42% ಡಿ ಎ ಜೊತೆ ಕ್ಯಾಲ್ಕುಲೇಟ್ ಮಾಡಿದ್ರೆ 23,898 ರೂಪಾಯಿ ಆಗುತ್ತೆ. ಹಾಗಾದರೆ ಎಷ್ಟು ಹೆಚ್ಚಳ ಆಗ್ತಿದೆ ಒಂದು ತಿಂಗಳಿಗೆ ಅಂದರೆ 2,276 ರೂಪಾಯಿ ಇಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇದು ನಿಮ್ಮ ಒಂದು ಸಂಬಳ ಕೂಡ ಇದೇ ರೀತಿಯಾಗಿ ನೀವು ಲೆಕ್ಕಾಚಾರ ಹಾಕ್ಬೋದು. ಇದರಲ್ಲಿ ಯಾವುದೇ ರೀತಿಯಂಥ ಕಾಂಪ್ಲಿಕೇಶನ್ಸ್ ಇಲ್ಲ. ನಿಮ್ಮ ಒಂದು ಮೂಲ ವೇತನ ಎಷ್ಟಿರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಿಮ್ಮದೊಂದು 25,000 ಇದೆ ಅಂತ ಅಂದ್ಕೊಳ್ಳಿ. ಸೊ 25,000 ರೂಪಾಯಿಗೆ 46% ಅಂದರೆ 25,000 × 46 / 100 ಮಾಡ್ತೀರಾ. ಸೊ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಒಂದು ಅಮೌಂಟ್ ಸಿಗುತ್ತೆ. ಆ ಒಂದು ಅಮೌಂಟನ್ನೇ ಮತ್ತೆ 42%ಗೆ ಮಾಡಿ, ಅವಾಗ ಇನ್ನೊಂದು ಅಮೌಂಟ್ ಸಿಗುತ್ತೆ. 46% − 42% ಅಂದರೆ 26,174 − 23,898, ಎರಡುಗಳನ್ನು ಮಾಡಿದ್ರೆ 22,776 ರೂಪಾಯಿ ಸಿಗುತ್ತೆ. 22,076 ಅಂದರೆ 2,276 × 12 ಮಾಡಿದ್ರೆ ಟೋಟಲ್ ಆಗಿ 27,312 ರೂಪಾಯಿ ಒಂದು ವರ್ಷದಲ್ಲಿ ಒಬ್ಬ ಸರ್ಕಾರಿ ನೌಕರರಿಗೆ 4% ಡಿ ಎ ಹೆಚ್ಚಳ ಆಗೋದ್ರಿಂದ ಅವರ ಒಂದು ಮೂಲ ವೇತನ 56,900 ರೂಪಾಯಿ ಇದ್ರೆ ಗರಿಷ್ಠವಾಗಿ ಎಷ್ಟು ಹೆಚ್ಚಳವಾಗಬಹುದು ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ನಾವು ಪಡೆದುಕೊಳ್ಬಹುದು. ಹಾಗಾಗಿ ಸರ್ಕಾರಿ ನೌಕರರಿಗೆ ಏನು ಡಿ ಎ ಹೆಚ್ಚಳದ ಒಂದು ಮಾತುಗಳು ನಡೀತಾ ಇದೆ. ತುಂಬಾನೇ ಅಗ್ರೆಸಿವ್ ಆಗಿ ಸರ್ಕಾರ ಒಂದು ಆರ್ಥಿಕ ಇಲಾಖೆಯೊಂದಿಗೆ ಇಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದು ತುಂಬಾನೇ ಬೇಗ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಲ್ಲಿ ಈಡೇರಲಿದೆ ಅನ್ನೋ ಒಂದು ಮಾತನ್ನು ಹೇಳಲಾಗ್ತಾ ಇದೆ. ಏನಕ್ಕಂದರೆ ವೈಜ್ಞಾನಿಕವಾಗಿ ನೋಡೋದಾದರೆ ಆಲ್ರೆಡಿ ಜುಲೈನಲ್ಲೇ ಕೊಡಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ನೀಡೋಕ್ಕಾಗಿಲ್ಲ. ಬಟ್ ಸರ್ಕಾರ ಇನ್ನು ಮುಂದೆ ಇದರಲ್ಲಿ ತಡ ಮಾಡದೆ ಸರ್ಕಾರಿ ನೌಕರರ ಡಿ ಎನ ಆದಷ್ಟು ಬೇಗ ಆಗಸ್ಟ್ ಕೊನೆಯಲ್ಲಿ ಅಥವಾ ಸೆಪ್ಟೆಂಬರ್ 1 ವೀಕಲ್ಲಿ ಘೋಷಣೆ ಮಾಡುವಂಥ ಒಂದು ಚಾನ್ಸಸ್ಗಳು ತುಂಬಾನೇ ದಟ್ಟವಾಗಿ ಕಾಣಿಸ್ತಾ ಇವೆ. ಆ್ಯಂಡ್ ಮೋರೋವರ್ ಸರ್ಕಾರಿ ನೌಕರ ಒಂದು ಡಿ 50%ಗೆ ತಲುಪ್ತಾ ಇರೋದ್ರಿಂದ 8ನೇ ವೇತನ ಆಯೋಗದ ಬಗ್ಗೆ ಕೂಡ ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೇನೆ ಸರ್ಕಾರ ಒಂದು ಹೊಸ ಯೋಜನೆ ತರ್ತಾ ಇದೆ, ಐಕ್ರೀಡ್ ನಿಯಮದ ಪ್ರಕಾರ ಸರ್ಕಾರಿ ನೌಕರ ಒಂದು ಸಂಬಳವನ್ನು ಹೆಚ್ಚಳ ಮಾಡಬೇಕು ಅಂತ. ಆ್ಯಂಡ್ ಆ ಒಂದು ಐಕ್ರೀಡ್ ನಿಯಮದಲ್ಲಿ ಯಾವ ರೀತಿಯಾಗಿ ಸರ್ಕಾರಿ ನೌಕರ ಸಂಬಳ ಹೆಚ್ಚಾಗುತ್ತದೆ ಅಂತ ನಾವು ಪ್ರಿವಿಯಸ್ ಆಗಿರುವಂಥ ವಿಡಿಯೋದಲ್ಲಿ ಹೇಳಿದ್ದೀವಿ. ಪ್ರತಿಯೊಂದು ವರ್ಷ 10 ವರ್ಷಗಳಿಗೊಮ್ಮೆ ಸಾಂಪ್ರದಾಯಿಕವಾಗಿ ಒಂದು ಸಂಬಳ ಹೆಚ್ಚಳ ಮಾಡದೆ ಪ್ರತಿಯೊಂದು ವರ್ಷ ಸರ್ಕಾರಿ ನೌಕರ ಸಂಬಳವನ್ನು ಹೆಚ್ಚಳ ಮಾಡೋಕೆ ಹೊಸ ನಿಯಮಾವಳಿ ಸಿದ್ಧ ಮಾಡ್ತಾ ಇದೆ. ಆ
ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ನೀವು ಅದನ್ನ ಚೆಕ್ಔಟ್ ಮಾಡ್ಕೊಳ್ಬಹುದು. ಬಟ್ ನಿಮ್ಗೆ ಏನನ್ಸುತ್ತೆ, ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಗಳು ಯಾವ ಒಂದು ತಿಂಗಳಲ್ಲಿ ಸರ್ಕಾರಿ ನೌಕರ ಡಿ ಎ ನೀಡಬೇಕು, ಅದ್ರ ಜೊತೆಗೇನೆ ಎಚ್ ಆರ್ ಎ ಮತ್ತು ಡಿ ಎ ಹೈಕ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಸರ್ಕಾರಿ ನೌಕರರ ಮನದಾಳದ ಮಾತು ಏನಿದೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಅದ್ರ ಜೊತೆಗೇನೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಂ, ಯಾವ ರಿಸಲ್ಟ್?